ಸ್ವಾತಂತ್ರ್ಯ ದಿನಾಚರಣೆ ಈ ಪದದೊಂದಿಗೆ ಎಷ್ಟೆಲ್ಲ ಭಾವಗಳು ಬೆರೆತುಕೊಂಡಿವೆ ಅಲ್ವಾ? ಆಗಸ್ಟ್ 15 ಅನ್ನೋದು ಕೇವಲ ಬ್ರಿಟಿಷ್ ಸಾಮ್ರಾಜ್ಯದಿಂದ ಭಾರತಕ್ಕೆ ಅಧಿಕಾರ ಹಸ್ತಾಂತರವಾದ ದಿನ ಅಷ್ಟೇ ಆಗಿದ್ದಿದ್ರೆ ಬಹುಶಃ ಕೆಲವೇ ದಶಕಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ತನ್ನ ಸ್ವಾರಸ್ಯನ ಬತ್ತಿಸಿಕೊಂಡ್ಬಿಡ್ತಾ ಇತ್ತು. ಸ್ವಾತಂತ್ರ್ಯ ಅನ್ನುವ ಶಬ್ದದಲ್ಲಿ ನಮ್ಮ ಹಿರಿಯರು ಮಾಡಿದ ಪ್ರಾಣತ್ಯಾಗ ಇದೆ, ಗುಲಾಮಿತನದ ಸಂಕೋಲೆಗಳಿಂದ ಬಿಡಿಸಿಕೊಂಡಿದ್ದರ ಸಂಭ್ರಮ ಇದೆ. ಭಾರತೀಯರು ಅಂದ್ರೆ ಆಳಿಸಿಕೊಳ್ಳುವುದಕ್ಕೆ ಮಾತ್ರ ಅಂತ ಅವತ್ತಿನ ವಿಶ್ವದ ಅಭಿಪ್ರಾಯ ಇತ್ತಲ್ಲ, ಅದನ್ನು ಬದಲಿಸಿದ ಆತ್ಮವಿಶ್ವಾಸದ ಕುರುಹು ಇದೆ. 1947ರಿಂದ ಇಲ್ಲಿಯವರೆಗೆ ಹೇಗೆಲ್ಲ ಬೆಳೆದು ಬಂದೆವು ಅಂತ ಪರಾಮರ್ಶಿಸೋದಿಕ್ಕೆ ಹಾಗೂ ಮುಂದಿನ ದಾರಿ ಹೇಗಿರಬೇಕು ಅಂತ ಕಂಡುಕೊಳ್ಳೋದಿಕ್ಕೆ ರೆಫರೆನ್ಸ್ ಬಿಂದು ಆಗುವ ದಿನಾಂಕ ಇದೆ. ಹೀಗೆ ವಿವರಿಸಿದಷ್ಟು ಹಿಗ್ಗುತ್ತಾ ಹೋಗುವ ಪದರಗಳಿವೆ. ಹಾಗೆ ನೋಡಿದರೆ ಸ್ವಾತಂತ್ರ್ಯ ಪಡೆದ ಆ ದಿನಾಂಕ ಎಲ್ಲವೂ ಸುಸಂಪನ್ನವಾಗಿ ಬಿಟ್ಟ ಗಳಿಕೆಯಂತೂ ಆಗಿರಲಿಲ್ಲ. ಆದರೆ ಪ್ರತಿಯೊಂದನ್ನು ದೇಶೀಯ ಮನೋಭಾವನೆಗೆ ತಕ್ಕಂತೆ ಒಪ್ಪ ಓರಣ ಮಾಡಿಕೊಳ್ಳೋದಿಕ್ಕೆ ಸಿಕ್ಕ ಆರಂಭಿಕ ಬಿಂದು ಆಗಿತ್ತು. ಮುಂದಿನ ಅನೇಕ ಕನಸುಗಳ ಕುಸುರಿಗೆ, ದೇಶ ಮತ್ತು ನಾಗರಿಕತೆಯ ಬೆಳವಣಿಗೆಯ ನಿಟ್ಟಿನಲ್ಲಿ ಬೇರೆ ಬೇರೆ ಪ್ರಾರಂಭದ ಬಿಂದುಗಳನ್ನ ಹಾಕಿಕೊಳ್ಳೋದಿಕ್ಕೆ ಆಗಸ್ಟ್ 15 ಶ್ರೀಕಾರವಾಯಿತು. ಈ ಹಿನ್ನೆಲೆಯಲ್ಲಿ 2020ರ ಈ ಜಾಗತಿಕ ಕೋಲಾಹಲದ ವರ್ಷದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದೀವಲ್ಲ, ಈ ಸಮಯದಲ್ಲಿ ಯಾವ ಆರಂಭವನ್ನ ಸಂಕಲ್ಪ ಮಾಡ್ಕೋಬೇಕು? ಇದು ಇವತ್ತಿನ ಪ್ರಶ್ನೆ. ಅದಾಗಲೇ ಈ ಪ್ರಶ್ನೆಗೆ ಉತ್ತರನೂ ಸಿದ್ಧ ಆಗಿದೆ, ಬಹುತೇಕ ಬಾಯಿಪಾಠನೂ ಆಗಿದೆ. ಅದೇ ಆತ್ಮನಿರ್ಭರ ಭಾರತ. ಆತ್ಮನಿರ್ಭರ ಭಾರತದ ಬಗ್ಗೆ ಇರಬಹುದಾದ ಅನೇಕ ಹಿಂಜರಿಕೆಗಳನ್ನ ತಿಳಿಯಾಗಿಸಿಕೊಳ್ಳೋದಕ್ಕೆ ಈ ಸಲದ ಸ್ವಾತಂತ್ರ್ಯ ದಿನಾಚರಣೆ ಪ್ರಾರಂಭಿಕ ಬಿಂದುವಾಗಬಹುದು. ಇಲ್ಲಿಯೇ ಪ್ರಶ್ನೆ ಶುರು ಆಗುವುದು. ಆತ್ಮನಿರ್ಭರತೆ ಅನ್ನೋದು ಕೇಳುವುದಕ್ಕೇನೋ ಭಾವಪೂರ್ಣವಾಗಿದೆ, ಆದರೆ ಪ್ರಾಯೋಗಿಕವಾಗಿ ಸಾಧ್ಯನ ಅನ್ನೋದು ಹಲವರ ಸಂದೇಹ. ಸ್ವಾತಂತ್ರ್ಯ ದಿನದ ಹುರುಪಿನಲ್ಲೇ ಇದಕ್ಕೂ ಉತ್ತರವನ್ನ ಕಂಡುಕೋಬಹುದು. ಯಾಕೆಂದ್ರೆ ಸ್ವಾತಂತ್ರ್ಯದ ಹೋರಾಟ ಶುರು ಆಗಿದ್ದು ಕೂಡ ಮೊದಲಿಗೆ ಭಾವಸಂಗಮದಿಂದಾನೆ. ಅದಿಲ್ಲದೇ ಇದ್ರೆ ತ್ರಿವರ್ಣದಲ್ಲಿ ಒಂದಿಡೀ ಜನಸಮೂಹ ತನ್ನ ಐಡೆಂಟಿಟಿಯನ್ನ ಯಾಕಾದರೂ ಕಂಡುಕೊಳ್ತಾ ಇತ್ತು? ಧ್ವಜ ಅಂದ್ರೆ ಬರಿಯ ಬಟ್ಟೆ, ಯಾರು ಆಳಿದ್ರೆ ಸಾಮಾನ್ಯನಾಗಿರೋ ನನಗೇನು ಅಂತ ಹೆಚ್ಚಿನವರೆಲ್ಲ ಉದಾಸೀನ ತಾಳಿಬಿಡಬಹುದಾಗಿತ್ತು ಅಲ್ವಾ? ಇಲ್ಲ, ಇದು ನನ್ನ ದೇಶ, ಇವರೆಲ್ಲ ನನ್ನ ಜನ, ನಾವೆಲ್ಲರೂ ಗುಲಾಮಿತನದಿಂದ ಮುಕ್ತರಾಗಬೇಕು ಅನ್ನೋ ಭಾವೋತ್ಕರ್ಷದಿಂದಾನೇ ಎಲ್ಲ ಹೋರಾಟಗಳು ಪ್ರಾರಂಭವಾಗಿತ್ತು. ಹಾಗೆಯೇ ಇವತ್ತಿನ ಆತ್ಮನಿರ್ಭರ ಭಾರತದ ಸಂಕಲ್ಪ ಕೂಡ. ನಮ್ಮ ಕೈಲಿರೋ ಮೊಬೈಲ್ ಫೋನುಗಳೆಲ್ಲ ವಿದೇಶಿಯವೇ ಆಗಿದೆ, ತಂತ್ರಾಂಶಗಳು ವಿದೇಶಿ. ಜಾಗತೀಕರಣಕ್ಕೆ ತೆರೆದುಕೊಂಡ ಮೇಲೆ ಆಮದು ನಿಲ್ಲಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮನಿರ್ಭರತೆ ಸಾಧಿಸಬೇಕು ಅಂದ್ರೆ ಬೇಕಾಗಿರೋ ಮೂಲ ಸೌಕರ್ಯಗಳು ಇಲ್ಲ. ಈ ರೀತಿ ನಕಾರಾತ್ಮಕತೆಗೆ ಲೆಕ್ಕವಿಲ್ಲದಷ್ಟು ಕಾರಣಗಳು ಇರಬಹುದು, ಆದ್ರೆ ಸ್ವಾವಲಂಬನೆಯ ಹಾದಿ ಎಲ್ಲಿಂದನಾದರೂ ಶುರು ಆಗಲೇಬೇಕಲ್ವಾ? ಯಾವುದೇ ನೂತನ ಪ್ರಕ್ರಿಯೆ ಆರಂಭವಾಗುವಾಗ ತ್ರಾಸದಾಯಕವಾಗಿರೋದು ಸಹಜ. ಇದು ಆಮದನ್ನ ನಿಲ್ಲಿಸಿ ಜಗತ್ತಿನಿಂದ ನಮ್ಮನ್ನು ನಾವು ಪ್ರತ್ಯೇಕಗೊಳಿಸ್ಕೊಳ್ತಾ ಇದ್ದೀವಿ ಅಂತೆಲ್ಲ ಖಂಡಿತ ಅಲ್ಲ. ಬದಲಿಗೆ ಈ ಆಟದಲ್ಲಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ನಮ್ಮತನದ ಮೊಹರು ಹಾಕುವ ಅವಕಾಶ ಅಂತಾನೆ ನೋಡಬೇಕು. ನಾವು ನೀವು ಗಮನ ಹರಿಸಬೇಕಾಗಿರೋದು ಈ ಅಂಶದ ಮೇಲೆ. ಇದೇನೋ ಗಾಳಿ ಗೋಪುರವಲ್ಲ ಅನ್ನೋದಿಕ್ಕೆ ನಮ್ಮ ಇತ್ತೀಚಿನ ಸಾಧನೆಗಳೇ ಸಾಕಷ್ಟಿವೆ. 2014ರ ವೇಳೆಗೆ ಕೇವಲ 2 ಸಂಖ್ಯೆಯಲ್ಲಿದ್ದ ಮೊಬೈಲ್ ಫೋನ್ ಮತ್ತು ಅವಕ್ಕೆ ಸಂಬಂಧಿಸಿದ ಸಲಕರಣೆಗಳ ನಿರ್ಮಾಣ ಘಟಕಗಳ ಸಂಖ್ಯೆ ಈಗ 200 ದಾಟಿರೋದರ ಉದಾಹರಣೆ ಕಣ್ಮುಂದೆನೆ ಇದೆ. ಇದನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯೋದಿಕ್ಕೆ ಕರೋನಾ ಕಾಲಘಟ್ಟದಲ್ಲಿ ಸರ್ಕಾರ ಹೊಸ ನೀತಿಗಳನ್ನು ಪ್ರಕಟಿಸಿದೆ. ಉತ್ಪಾದನೆ ಆಧಾರಿತ ಉತ್ತೇಜನಗಳ ಯೋಜನೆಯನ್ನ ಘೋಷಿಸಿದ್ದೆ ತಡ. ಅದಾಗಲೇ ಜಗತ್ತಿನ 22 ಮೊಬೈಲ್ ಕಂಪನಿಗಳು ಈ ದೇಶದಲ್ಲಿ ಉತ್ಪಾದನೆಯನ್ನ ಶುರು ಮಾಡೋದಿಕ್ಕೆ ಅರ್ಜಿ ಹಾಕಿವೆ. ಭಾರತೀಯ ಉತ್ಪನ್ನಗಳನ್ನು ಭಾರತೀಯ ಮೂಲದ ಕಂಪನಿಗಳೇ ತಯಾರಿಸುವ ಸಾಮರ್ಥ್ಯದ ಸಿದ್ಧಿಗೆ ಇನ್ನೂ ಹಲವು ವರ್ಷಗಳು ಹಿಡಿಬಹುದು. ಆದರೆ ಪ್ರಯಾಣ ಎಲ್ಲೂ ಒಂದ್ ಕಡೆ ಶುರು ಆಗಲೇಬೇಕಲ್ವಾ? ಈ ನಿಟ್ಟಿನಲ್ಲಿ ಗಮನಿಸಿದಾಗ ಆತ್ಮನಿರ್ಭರ ಭಾರತದ ಪ್ರಯಾಣ ಹಲವು ವಿಧಗಳಲ್ಲಿ
ಅದಾಗಲೇ ಆರಂಭವಾಗಿಬಿಟ್ಟಿದೆ. ಕರೋನಾ ಹೊಡೆತದಿಂದ ವಿಶ್ವಕ್ಕೆ ವಿಶ್ವವೇ ಸ್ತಬ್ಧವಾಗಬೇಕಾದ ಪರಿಸ್ಥಿತಿಗೆ ಬಂದಾಗ ಪ್ರತಿಯೊಬ್ಬರ ಚಿತ್ತ ಮರು ನಿರ್ಮಾಣದತ್ತ ಹೊರಳಿದೆ. ಈ ಹಂತದಲ್ಲಿ ಭಾರತವು ಆಂತರಿಕವಾಗಿ ಹಾಗೂ ಹೊರಗಿನಿಂದ ಬಹುದೊಡ್ಡ ಆಸ್ತಿಯನ್ನ ಗಳಿಸಿಕೊಂಡಿದೆ. ಆ ಆಸ್ತಿ ಯಾವುದು ಗೊತ್ತಾ? ವಿಶ್ವಾಸ. ಕರೋನಾದ ಆರಂಭದ ದಿನಗಳಲ್ಲಿ ಪ್ರತಿಯೊಬ್ಬರು ಆತುಕೊಳ್ಳೋದಿಕ್ಕೆ ಯಾವುದಾದ್ರೂ ಹುಲ್ಲು ಕಡ್ಡಿ ಸಿಕ್ಕರು ಸಾಕು ಅಂತ ಯೋಚಿಸ್ತಾ ಇದ್ರು. ಆ ಸಮಯದಲ್ಲಿ ಹೈಡ್ರಾಕ್ಸಿಕ್ಲೋರೋಕ್ವಿನ್, ಪ್ಯಾರಾಸಿಟಮಾಲ್ ನಂತಹ ಮಾತ್ರೆಗಳಿಗೆ ಬೇಡಿಕೆ ಸಲ್ಲಿಸಿದಾಗ ಭಾರತ ತಕ್ಷಣವೇ ಅದೆಲ್ಲವನ್ನು ಸಾಕಷ್ಟು ಪ್ರಮಾಣದಲ್ಲಿ ಸ್ವಂತಕ್ಕೆ ಖಾತ್ರಿಪಡಿಸಿಕೊಂಡು ಜಗತ್ತಿಗೂ ಕೊಡ್ತು. ಹಾಗೆ ಕೊಡುವಾಗ ಯಾವುದೋ ನಾಲ್ಕು ಪ್ರಬಲ ರಾಷ್ಟ್ರಗಳಿಗಷ್ಟೇ ಕೊಟ್ಟು ಪ್ರಚಾರ ಗಿಟ್ಟಿಸಿಕೊಳ್ಳಿಲ್ಲ. ಬಹಳಷ್ಟು ಬಾರಿ ಉಪೇಕ್ಷೆಗೆ ಒಳಗಾಗುವ ಚಿಕ್ಕ ಚಿಕ್ಕ ರಾಷ್ಟ್ರಗಳನ್ನು ಕೂಡ ಸೇರಿಸಿಕೊಂಡು 120ಕ್ಕೂ ಹೆಚ್ಚು ದೇಶಗಳಿಗೆ ಔಷಧವನ್ನ ವಿತರಿಸಿತು. ಇತ್ತ ಆಂತರಿಕವಾಗಿ ಕೇವಲ 2-3 ತಿಂಗಳುಗಳ ಅವಧಿಯಲ್ಲಿ ಪಿಪಿಇ ಕಿಟ್, ಕೃತಕ ಉಸಿರಾಟದ ಯಂತ್ರಗಳು ಹಾಗೂ N95 ಮುಖಗವಸುಗಳಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿತು. ಈಗ ರಫ್ತಿಗೆ ಕೂಡ ಸಿದ್ಧವಾಗಿದೆ. ಇವೆಲ್ಲಾ ವಿಭಾಗಗಳಲ್ಲಿ ಅವುಡುಗಚ್ಚಿ ಬಹುತೇಕ ಶೂನ್ಯದಿಂದ 100%ಕ್ಕೆ ಸಾಮರ್ಥ್ಯ ಬೆಳೆಸಿಕೊಳ್ಳುವ ಶಕ್ತಿ ಭಾರತಕ್ಕಿದೆ ಅಂತಾದ್ರೆ ಮುಂದೊಂದು ದಿನ ಸೆಮಿಕಂಡಕ್ಟರ್, ಚಿಪ್ ಇತ್ಯಾದಿ ಕ್ಲಿಷ್ಟಕರ ವಿಭಾಗಗಳಲ್ಲೂ ಆತ್ಮನಿರ್ಭರತೆ ಸಾಧಿಸಿಕೊಳ್ಳುವ ಕನಸು ಕಂಡ್ರೆ ಅದನ್ನ ಸಂದೇಹದಿಂದ, ಅವಿಶ್ವಾಸದಿಂದ ನೋಡ್ಬೇಕಾಗಿಲ್ಲ ಅಲ್ವಾ? ಈ ಕ್ಷಣಕ್ಕೆ ಅಂಥ ವಿಕ್ರಮಗಳನ್ನು ಸಾಧಿಸೋದಿಕ್ಕೆ ಕಚ್ಚಾ ವಸ್ತುವಿನ ಅಲಭ್ಯತೆ, ಕೌಶಲ ಕೊರತೆ ಹೀಗೆಲ್ಲ ಬೃಹತ್ತಾದ ಅಡೆತಡೆಗಳು ಕಾಣ್ತಾ ಇರಬಹುದು. ಆದ್ರೆ ಮುಂದಡಿ ಇಡ್ತಾ ಹೋದಂತೆ ಪರಿಹಾರಗಳು ಕೂಡ ಗೋಚರಿಸುತ್ತೆ. ಹಾಗೂ ಜಗತ್ತಿನ ಬಹುತೇಕ ರಾಷ್ಟ್ರಗಳು ಭಾರತಕ್ಕೆ ಸಹಕರಿಸುವ ವಾತಾವರಣ ಅಂತೂ ಸತ್ಯಕ್ಕೆ ಇದ್ದೇ ಇದೆ. ವಿಸ್ತಾರ ದೃಷ್ಟಿಯಲ್ಲಿ ನೋಡಿದಾಗ 60ರ ದಶಕದಲ್ಲಿ ಆಹಾರ ಆಮದು ಮಾಡಿಕೊಳ್ಳುತ್ತಿದ್ದ ಕಷ್ಟದ ಕಾಲದಿಂದ ತದನಂತರ ಕೆಲವು ಧಾನ್ಯಗಳನ್ನ ರಫ್ತು ಮಾಡುವ ಮಟ್ಟಿಗೆ ಭಾರತ ಬೆಳೆದದ್ದು ವಿಶ್ವಾಸ ತರೋ ಕಾರ್ಯನೇ ತಾನೆ? ತುಂಬಾ ಇತಿಹಾಸ ಕಿಳಿಯುವ ಪುರುಸುತ್ತಿಲ್ಲ ಅನ್ನೋದಾದ್ರೆ ಈಚೆಗಿನ ಕೆಲವೇ ವರ್ಷಗಳಲ್ಲಿ ಭಾರತವು ಎಂಥೆಂಥ ಸಂಕೋಲೆಗಳಿಂದ ಬಿಡಿಸ್ಕೊಳ್ತು ಅನ್ನೋದನ್ನ ಲೆಕ್ಕ ಹಾಕಿದಾಗ ಅಮಿತವಾದ ಆತ್ಮವಿಶ್ವಾಸ ಬಂದೇ ಬರುತ್ತೆ. ಯಾವುದನ್ನು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗರು ಅತಿ ದೊಡ್ಡ ಭದ್ರತಾ ಆತಂಕ ಅಂತ ಹೇಳಿದ್ರೋ, ಅಂಥ ನಕ್ಸಲ್ ಹಿಂಸಾಚಾರವನ್ನ ಹೆಚ್ಚು ಕಡಿಮೆ ಮುಗಿಸಿಬಿಟ್ಟಿರುವ ಭಾರತ ಈಶಾನ್ಯ ರಾಜ್ಯಗಳನ್ನು ಅಭಿವೃದ್ಧಿಯಲ್ಲಿ ಮೇಯಿಸಿ ಬೋಡೋಲ್ಯಾಂಡ್ ಸಂಘರ್ಷ, ಬ್ರೂ ರಿಯಾಂಗ್ ನಿರಾಶ್ರಿತ ಸಮಸ್ಯೆಗಳಿಗೆ ಇತಿಶ್ರೀನೇ ಹಾಡುಬಿಟ್ಟಿದೆ. ಯಾವ ವಿಧಿಯೂ ಪ್ರತ್ಯೇಕತೆಯನ್ನ ಪೊರೆದುಕೊಂಡಿತ್ತು ಅದನ್ನ ಇಲ್ಲವಾಗಿಸಿ ಜಮ್ಮು ಕಾಶ್ಮೀರದ ನೈಜ ವಿಲೀನವನ್ನ ಸಾಕಾರಗೊಳಿಸಿ ಆಗಿದೆ. ಬಾಲಾಕೋಟ್ಗೆ ನುಗ್ಗಿ ನಡೆಸಿದ ದಾಳಿಯಿಂದ ಪಾಕಿಸ್ತಾನದ ಅಣ್ವಸ್ತ್ರದ ಬ್ಲ್ಯಾಕ್ ಮೇಲ್ ತಂತ್ರವನ್ನ ಇನ್ನಿಲ್ಲವಾಗಿಸಿದೆ. ಕತ್ತಲು ಕವಿದ ನಂತರವಷ್ಟೇ ಮನೆಯಿಂದ ಹೊರಹೋಗಿ ನೈಸರ್ಗಿಕ ಕರೆಯನ್ನ ಪೂರೈಸಿಕೊಳ್ಳಬೇಕಿದ್ದ ಕೆಟ್ಟ ದಿನಗಳನ್ನ 5 ವರ್ಷಗಳಲ್ಲಿ ಪಟ್ಟು ಹಿಡಿದು ಇಲ್ಲವಾಗಿಸಿದೆ. 18 ತೆರಿಗೆಗಳಲ್ಲಿ ಹಂಚಿ ಹೋಗಿದ್ದ ತೆರಿಗೆಯ ಮಾದರಿ ಈಗ GST ಮೂಲಕ ಏಕೀಕರಣಗೊಂಡಿದೆ. ಹೊಗೆಯುರಿಯಲ್ಲಿ ಆರೋಗ್ಯ ಕೆಡಿಸಿಕೊಂಡಿದ್ದ 8 ಕೋಟಿಗೂ ಮೀರಿದ ತಾಯಂದಿರ ಕಣ್ಣೀರನ್ನ ಇಲ್ಲವಾಗಿಸಿದೆ ಉಜ್ವಲ ಯೋಜನೆ. ಹೀಗೆ ಹಲವು ಬಗೆಗಳಲ್ಲಿ ಭಾರವನ್ನ ಇಳಿಸಿಕೊಂಡು ದೇವ್ರೆ ಅಂತ ನಿಟ್ಟುಸಿರಿಡುವ ಸಂದರ್ಭದಲ್ಲಿ ಭಾರತದ ಮೌಲ್ಯ ಶ್ರೀರಾಮ ಸುಮಾರು 500 ವರ್ಷಗಳ ವನವಾಸದ ನಂತರ ತನ್ನ ಅಯೋಧ್ಯೆಗೆ ಮರಳಿ ಬಂದಿದ್ದಾನೆ. ಹೀಗೆ ಒಂದೊಂದಾಗಿ ತನ್ನ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿಕೊಳ್ಳುತ್ತಿರುವ ಭಾರತಕ್ಕೆ ಆತ್ಮನಿರ್ಭರತೆಯ ಸಂಕಲ್ಪವನ್ನು ಗಟ್ಟಿಗೊಳಿಸಿಕೊಳ್ಳುವುದಕ್ಕೆ ಈ ಬಾರಿಯ ಸ್ವಾತಂತ್ರ್ಯೋತ್ಸವಕ್ಕಿಂತ ಮಿಗಿಲಾದ ಮುಹೂರ್ತ ಬೇರೆ ಯಾವುದಿದೆ? ಸ್ವಾತಂತ್ರ್ಯ ಸಿಕ್ಕಾಗ್ಲೂ ಬಹಳಷ್ಟು ಜನ ಹೇಳ್ತಾ ಇದ್ರು, ಭಾರತ ಬಹಳ ವರ್ಷಗಳವರೆಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದನ್ನ ಭಾರತದ ಅಂತಃಶಕ್ತಿ ಸುಳ್ಳು ಮಾಡಿತು. ಹಾಗೆ ಆತ್ಮನಿರ್ಭರತೆಯ ಬಗೆಗಿನ ಸಿನಿಕತೆಯನ್ನು ಕೂಡ ಖಂಡಿತ ಸುಳ್ಳು ಮಾಡೇ ಮಾಡುತ್ತೆ.